ಜನರು ಸಂಸದ ಮುಖ ನೋಡಿ ಓಟ್ ಹಾಕ್ತಾರೆ, ಸಂಸದರ ಮುಖ ನೋಡಿ ಅಲ್ಲ ಅಂತ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟಾಂಗ್ ನೀಡಿದ್ದಾರೆ. ಈ ಸಂಬಂಧ ವಿಜಯಪುರದಲ್ಲಿ ಮಾತನಾಡಿದ ಅವರು, ಕಳೆದ ಚುನಾವಣೆಯಲ್ಲಿ ನನ್ನನ್ನ ವಿರೋಧ ಮಾಡಿದವರಿಗೆ ಒದ್ದಿದ್ದಾರೆ, ಇನ್ನು ಎಷ್ಟು ಕೆಟ್ಟದಾಗಿ ಒದ್ದಿದ್ದಾರೆ ಅನ್ನೋದು ಅವರಿಗೆ ಅರ್ಥವಾಗಿದೆ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ರಾಹುಲ್ ಗಾಂಧಿ ವಿರುದ್ಧವೂ ಹರಿಹಾಯ್ದ ಅವರು, ರಾಹುಲ್ ಕೈಗೆ ಸಿಕ್ಕು ಕಾಂಗ್ರೆಸ್ ಅವನತಿಯ ಹಾದಿ ಹಿಡಿದಿದೆ, ಇನ್ನು ರಾಹುಲ್ಗೆ ಹಿಂದೂಗಳ ಮೇಲೆಯೇ ವಿಶ್ವಾಸವಿಲ್ಲ, ಸೋಲಿನ ಭಯದಿಂದ ಹೋಗಿ ರಾಯಭರಿಯಲ್ಲಿ ಅಖಾಡಕ್ಕಿಳಿದಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಇವತ್ತು ರಾಹುಲ್ ಗಾಂಧಿ ಅಂತ ಒಬ್ಬ ಅತ್ಯಂತ ಅಪ್ರಬುದ್ಧ ನೇತಾನ ಕೈಯಾಗಿ ಸಿಕ್ಕು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನಾಶದ ಪತನದಂತ ಹೋಗ್ತಾ ಇದೆ. ಕಾರಣ ಏನಂದರೆ ನಾಯಕತ್ವ ಹಿಂದೂ ಮಾ ಬಾಹುಳ್ಯವುಳ್ಳ ಅಂತ ಉತ್ತರ ಪ್ರದೇಶದ ಅಮೇಥಿ ರಾಯಬರೇಲಿ ಬಿಟ್ಟು ಮುಸ್ಲಿಮರು ಕ್ರಿಶ್ಚಿಯನ್ರು ಇರುವಂಥ ಒಂದು ಪ್ರದೇಶಕ್ಕೆ ಬರುವುದು ಉದ್ದೇಶ ಏನು ಅಂದರೆ ಹಿಂದೂಗಳ ಮೇಲೆ ವಿಶ್ವಾಸವಿಲ್ಲ ಅಥವಾ ಹಿಂದೂ ವಿರೋಧಿ ಅವ್ರ ನೀತಿಯಿಂದ ಅವ್ರಿಗೆ ಭಯ ಇದೆ. ತಾಕತ್ತಿದ್ರೆ ರಾಯಬರೇಲಿ ನಿಂದಿರಬೇಕಾಗಿತ್ತು, ಮತ್ತೆ ಅವರ ಶಕ್ತಿ ತೋರಿಸ್ಬೇಕಾದ್ರು ಅವ್ರು ಅಭಿವೃದ್ಧಿ ಮಾಡಿದ್ರೆ ಆ ಮತಕ್ಷೇತ್ರಗಳೇ ಅಭಿವೃದ್ಧಿ ಆಗಿಲ್ಲ, ಅದಕ್ಕೆ ಪಲಾಯನ ಮಾಡಿ ಕೇರಳಕ್ಕೆ ಓಡಿ ಬಂದಿದೆ. ಒಟ್ಟಾರೆ ಇವತ್ತು ದೇಶದಲ್ಲಿ ನಡೀತಿರುವಂಥ ಚುನಾವಣೆ ಪ್ರಧಾನಮಂತ್ರಿ ಮೋದಿಯವರು ನೋಡಿ, ಯಾರು ಏನಾದಾರೋ ಏನಿಲ್ಲೋ ಇವತ್ತೆಲ್ಲನೂ ಜನ ನೆನಪಾರಿದ್ದಾರೆ. ಇವತ್ತು ಯಾರೋ ಎಂ ಪಿ ಕ್ಯಾಂಡಿಡೇಟ್ಗಳ ಮುಖ ನೋಡಿ ಯಾರು ಓಟ್ ಹಾಕ್ತಾ ಇಲ್ಲ. ಭಾರತ ಉಳಿಬೇಕು. ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವ್ರನ್ನ ಬಿಟ್ಟರೆ ಪ್ರಧಾನಮಂತ್ರಿ ಆಗುವಂಥ ಅರ್ಹತೆ ಇಡೀ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ನಾಯಕರಲ್ಲಿ ಇಲ್ಲ. ಕಳೆದ ವಿಧಾನಸಭೆ ಚುನಾವಣೆ ಯಾರು ಮಾಡಿದ್ದಾರೆ ಅವರಿಗೆ ಈಗಾಗಲೇ ನನ್ನನ್ನು ಆಯ್ಕೆ ಮಾಡೋದ್ರ ಮೂಲಕ ಅವ್ರು ಒದ್ದಿದ್ದಾರೆ. ಅವ್ರು ಒದ್ದಿದ್ದು ಪೆಟ್ಟು ಗೊತ್ತಾಗಿದೆ, ಎಷ್ಟು ಕೆಟ್ಟ ಒದ್ದಿದ್ದಾರಪ್ಪ ನಮಗತ್ತೇಳಿ. ಅದಕ್ಕೆ ಈಗ ಯಾರು ಬಿ ಜೆ ಪಿ ವಿರುದ್ಧ ಮಾಡ್ತಾರಂದರೆ ಅವ್ರಿಗೂ ಒದಿತಾರತ್ತೇನೋ ಅವ್ರು ಸಲಹೆ ಕೊಟ್ಟಾರಲ್ಲ, ಅವ್ರು ಹಿಂದೆ ಯಾರ್ಯಾರು ಒದಿಸ್ಕೊಂಡಿದ್ದಾರೆ ಅವ್ರ ಅನುಭವ ಆಗಿ ಅದನ್ನು ಸಲಹೆ ಕೊಟ್ಟಿದ್ದೆ. ಇವತ್ತು ರಾಹುಲ್ ಗಾಂಧಿ ಅಂತ ಒಬ್ಬ ಅತ್ಯಂತ ಅಪ್ರಬುದ್ಧ ನೇತಾನ ಕೈಯಾಗಿ ಸಿಕ್ಕು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನಾಶದ ಪತನದಂತ ಹೋಗ್ತಾ ಇದೆ. ಕಾರಣ ಏನಂದರೆ ನಾಯಕತ್ವ ಹಿಂದೂ ಮಾ ಬಾಹುಳ್ಯವುಳ್ಳ ಅಂತ ಉತ್ತರ ಪ್ರದೇಶದ ಅಮೇಥಿ ರಾಯಬರೇಲಿ ಬಿಟ್ಟು ಮುಸ್ಲಿಮರು ಕ್ರಿಶ್ಚಿಯನ್ರು ಇರುವಂಥ ಒಂದು ಪ್ರದೇಶಕ್ಕೆ ಬರುವುದು ಉದ್ದೇಶ ಏನು ಅಂದರೆ ಹಿಂದೂಗಳ ಮೇಲೆ ವಿಶ್ವಾಸವಿಲ್ಲ ಅಥವಾ ಹಿಂದೂ ವಿರೋಧಿ ಅವ್ರ ನೀತಿಯಿಂದ ಅವ್ರಿಗೆ ಭಯ ಇದೆಯಾ? ತಾಕತ್ತಿದ್ರೆ ರಾಯಬರೇಲಿ ನಿಂದಿರಬೇಕಾಗಿತ್ತು, ಮತ್ತೆ